Thank you.
ಕರ್ಮೇಂದ್ರಿಯಗಳ ರಾಜ ಅರ್ಥಾತ್ ಮಾಲೀಕತನದ ಸ್ಮೃತಿಯ ಮೂಲಕ ರಾಜಯೋಗದ ಸಿದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಚೈತನ್ಯ ಶಕ್ತಿ ಆತ್ಮ, ಸದಾ ಬೆಳಗುವ ನಂದ ಜ್ಯೋತಿಯಾಗಿದ್ದೇನೆ. ಏ ಆತ್ಮ, ನೀನು ಬಹಳ ಸುಂದರವಾಗಿರುವೆ. ಬಹಳ ಶಕ್ತಿಶಾಲಿಯಾಗಿರುವೆ. ನಿನ್ನ ಒರಿಜಿನಲ್ ಸ್ವರೂಪವು ಬಹಳ ಆಕರ್ಷಕ ಹಾಗೂ ಭಿನ್ನವಾಗಿದೆ. ನೀನು ಈ ದೇಹದ ಬಾನದಲ್ಲಿ ಬಂದು ಕುರೂಪಿಯಾಗಿರುವೆ. ಮಾಯೆಯ ಈ ಮಾಯಾವಿ ಜಾಲೆಯಲ್ಲಿ ಸಿಲುಕಿ ನೀನು ಕಪ್ಪಾಗಿರುವೆ. ನಿನ್ನ ವಾಸ್ತವಿಕ ಒರಿಜಿನಲ್ ಸ್ವರೂಪವು ಈ ರೀತಿ ಇಲ್ಲ. ನೀನು ಬೀಜರೂಪ
निराकार परम पिता परमात्मा शिवना अजरा अमरा अविनाशी संताना मास्टर बीज रूपनागिरुवे ईगा सृष्टि चक्रद आदि मध्य हागू अंत्यद संपूर्ण ज्ञान एमर्ज रूपदल्लिदे नीने स्वदर्शन चक्रधारिया स्वमानदल्ले ಅಲಂಕೃತಗೊಂಡಿರುವೆ ನಿನ್ನ ದೇವತಾ ಸ್ವರೂಪವು ಸಂಪೂರ್ಣ ಸತೋ ಪ್ರಧಾನ ಡಬಲ್ ಅಹಿಂಸಕ ಸರ್ವಗುಣ ಸಂಪನ್ನನಾಗಿರುವೆ ನೀನು ವಿಕಾರಗಳ ಹಿಂಸೆಗಳಿಂದ ಬಾಹುಬಲದ ಹಿಂಸೆಯಿಂದ ವಾಣಿ ಅಥವಾ ಕರ್ಮದ ಮೂಲಕ ಬರುವಂತಹ ಹಿಂಸೆಯಿಂದ ಪೂರ್ಣ ರೂಪದಲ್ಲಿ इच्छा मात्रं अविद्या स्वरूपदल्लिरुवे निन्न दृष्टियु आत्मिक दिव्य अलौकिकवागिदे ಮಾಯೆಯ ನೆರಳು ಬಿದ್ದಿದ್ದರಿಂದ ವಿಕಾರ ರೂಪಿ ರಾವಣನಿಗೆ ವಶವಾಗಿರುವುದರಿಂದ ನೀನು ನಿನ್ನ ಸಾತ್ವಿಕ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ಕಳೆದುಕೊಂಡು ಅತ್ಯಧಿಕ ದುಃಖಿಯಾಗಿದ್ದೆ ಈಗ ನೀನು ವಿಕಾರ ರೂಪಿ ರಾವಣನಿಂದ ಮುಕ್ತನಾಗಿರುವೆ ಮಾಯೆಯ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡಿರುವೆ ಈ ವಿಕಾರಗಳಿಂದ ತುಂಬಿರುವ ಪ್ರಪಂಚದಲ್ಲಿ ನಿನ್ನ ಸಮಾನ ಹಿತಕಾರಿ ಸಹಯೋಗಿ ವಿಶಾಲ ಬುದ್ಧಿ ನಿಶ್ಚಲ ಬೇರೆ ಯಾರೂ ಇಲ್ಲ Thank you.
ವಿಕಾರ ರೂಪಿ ಮಡುವಿನಲ್ಲಿ ಸಿಲುಕಿ ನಿನ್ನ ಅನಾದಿ ಆದಿ ಸ್ವರೂಪವನ್ನು ಸತೋ ಪ್ರಧಾನ ಸ್ವರೂಪವನ್ನು ಮರೆತು ಹೋಗಿದೆ. ಈಗ ನೀನು ಮತ್ತೆ ನಿನ್ನ ಸ್ಥಿತಿಯನ್ನು ತಲುಪಲು ಪುರುಷಾರ್ಥವನ್ನು ಮಾಡುತ್ತಿರುವೆ. ಈಗ ಸಂಗಮ ಯುಗದ ಈ ಶ್ರೇಷ್ಠ ವೇಳೆಯಲ್ಲಿ ಬೀಜ ರೂಪ ಪರಮಾತ್ಮ ಶಿವನು ಮತ್ತೆ ನಿನಗೆ ಸತ್ಯ ಗೀತಾ ಜ್ಞಾನ ಅರ್ಥಾತ್ ಶ್ರೀಮತವನ್ನು ಕೊಟ್ಟು ಸಂಪೂರ್ಣ ಸತೋ ಪ್ರದಾನ ಮಾಡಲು ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಏ ಆತ್ಮ, ನೀನು ಜಾಗೃತನಾಗು. ಅಜ್ಞಾನ ರೂಪಿ ನಿದ್ರೆಯನ್ನು ತ್ಯಾಗ ಮಾಡಿ ಪರಮಾತ್ಮ ಶಿವನ ಮೂಲಕ ಸಿಕ್ಕಿರುವಂತಹ ಸತ್ಯ ಗೀತ ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ ನಿನ್ನ ಕಲ್ಪ ಕಲ್ಪದ ಅವಿನಾಶಿ ಸ್ವರ್ಗದ ರಾಜ್ಯ ಭಾಗ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಶ್ರೇಷ್ಠ ಪುರುಷಾರ್ಥವನ್ನು ಮಾಡು. Thank you.
Thank you.
ನಿತ್ಯ ನೆನೆಯಿರಿ ಮುಕ್ತ ಮನದಿಂದ ಶಿವನ ನಿತ್ಯ ನೆನೆಯಿರಿ ಮುಕ್ತ ಮನದಿಂದ ಶಿವನ ನೆನೆಯಿರಿ ಮುಕ್ತ ಮನದಿಂದ ಶಿವನ ದಿವ್ಯಗೊಳಿಸಿ ಇಂದು ನಿಜ ಜೀವನವ ದಿವ್ಯಗೊಳಿಸಿ ಇಂದು ನಿಜ ಜೀವನವ ದಿವ್ಯಗೊಳಿಸಿ ಇಂದು ನಿಜ ಜೀವನವ ದಿವ್ಯಗೊಳಿಸಿ ಜೀವನ
ಒಂದು ಕ್ಷಣದಲ್ಲಿ ನಾನಾತ್ಮ ದೂರ ದೂರಕ್ಕೆ ಸಾಗುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಹೇಗೆ ಶರೀರವನ್ನು ತ್ಯಾಗ ಮಾಡಿದ ನಂತರ ಆತ್ಮವು ಒಂದು ಕ್ಷಣದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ತಲುಪುವುದು, ಅದೇ ರೀತಿ ನಾನು ಅಂತರ್ವಾಹಕ ಶರೀರದ ಮೂಲಕ ಬಹಳ ಸಂಚಾರವನ್ನು ಮಾಡುವೆನು. ನನ್ನ ಕರ್ಮಾತೀತ ಅವಸ್ಥೆಯ ಸ್ಥಿತಿ ವಾಹನದ ಕೆಲಸ ಮಾಡುವುದು. ನಾನು ಎಲ್ಲಿ ಬೇಕೋ ಅಲ್ಲಿ ಸಂಚಾರ ಮಾಡುವೆನು. ಒಂದು ಕ್ಷಣದಲ್ಲಿ ಈ ಸ್ಥಿತಿಯು ನನ್ನನ್ನು ಎಲ್ಲಿ ಬೇಕೋ ಅಲ್ಲಿ ತಲುಪಿಸುವುದು. ಈ ಅಂತರ್ವಾಹಕ ಶರೀರದ ಮೂಲಕ ಸೇವೆಯನ್ನು ಮಾಡುವೆನು. ವಾಸ್ತವಿಕವಾಗಿ ಇದು ನನ್ನ ಅಂತಿಮ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಎಲ್ಲ ಸ್ಥೂಲ ಸ್ವರೂಪದಿಂದ ಭಿನ್ನನಾಗಿರುವೆನು. ನಾನು ಹಾರುವ ಬಿಳಿಯ ಕುದುರೆಯಾಗಿದ್ದೇನೆ. ಫರಿಸ್ತೆಯಾಗಿದ್ದೇನೆ. ಒಂದು ಸೆಕೆಂಡಿನಲ್ಲಿ ಆರ್ಡರ್ ಮಾಡಿದೆ, ತತ್ಕ್ಷಣವೇ ಅಲ್ಲಿ ತಲುಪುವೆನು. ಇದೇ ರೀತಿಯ ಅನುಭವವನ್ನು ಮಾಡುತ್ತಿದ್ದೇನೆ. ಕಡಿಮೆ ಸಮಯದಲ್ಲಿ ಬಹಳಷ್ಟು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ಪುರುಷಾರ್ಥದ ಪ್ರತಿ ಮಾತಿನಲ್ಲಿ ವೇಗವನ್ನು ವೃದ್ಧಿ ಮಾಡುವಂತಹ ಆತ್ಮ ನಾನಾಗಿದ್ದೇನೆ. ನನ್ನ ವೇಗವು ವೃದ್ಧಿಯಾಗುತ್ತಾ ಆಗುತ್ತಾ ನನ್ನ ಪೂರ್ಣ ಸ್ಥಿತಿಯು
ಸಮೀಪ ಬರುತ್ತಿದೆ. ನಾನು ನನ್ನ ಹೃದಯದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸುತ್ತ ಅನ್ಯ ಆತ್ಮಗಳಲ್ಲಿಯೂ ಸಹ ತಂದೆಯ ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸುತ್ತಿದ್ದೇನೆ. ಈಗ ಶಕ್ತಿ ಸ್ವರೂಪದ ಪ್ರತ್ಯಕ್ಷತೆಯಾಗುತ್ತಿದೆ. ಈ ಸ್ವರೂಪವೇ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದಾಗಿದೆ. ನಾನು ಶಕ್ತಿ ಸ್ವರೂಪ ಅರ್ಥಾತ್ ಸಂಹಾರಿ ಸ್ವರೂಪದಲ್ಲಿ ಹಾಗೂ ಅಲಂಕಾರಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಇದರಿಂದ ನನ್ನ ಆಂತರಿಕ ಸ್ಥಿತಿಯ ಸಾಕ್ಷಾತ್ಕಾರವಾಗುತ್ತಿದೆ. ನಾನು ಅಲಂಕಾರಿ ಸ್ವರೂಪಧಾರಿಯಾಗಿ ವಿಶ್ವದ ರಂಗಮಂಚದಲ್ಲಿದ್ದೇನೆ. ಜೊತೆ ಜೊತೆಗೆ ನನ್ನ ಪ್ರಕಾಶತೆಯ ಸ್ವರೂಪ ಶಕ್ತಿಯ ಸ್ವರೂಪ ಎರಡು ಎಮರ್ಜ್ ರೂಪದಲ್ಲಿದೆ. ಇದರಿಂದ ಅನ್ಯರಿಗೂ ಮಾರ್ಗದರ್ಶನವನ್ನು ತೋರಿಸುವಂತಹ ಶ್ರೇಷ್ಠ ಆತ್ಮ ನಾನಾಗಿದ್ದೇನೆ. ಬಾಬಾ ಎನ್ನುವ ಶಬ್ದವು ಇಷ್ಟು ಪವರ್ಫುಲ್ ಆಗಿದೆ. ಈ ತಂದೆಯ ನೆನಪನ್ನು ನನ್ನ ಹೃದಯ ರೂಪಿ ಡಬ್ಬಿಯಲ್ಲಿ ಇಟ್ಟಿರುವೆನು. ಇದರಲ್ಲಿ ಬಹಳಷ್ಟು ಸ್ನೇಹ ಹಾಗೂ ಶಕ್ತಿಯು ತುಂಬಿದೆ. ಇದು ಜ್ಞಾನ ಅಂಜನದ ಕೆಲಸ ಮಾಡುವುದು. ಅನಾಥರನ್ನು ಸನಾಥರನ್ನಾಗಿ ಮಾಡುವುದು. ಹಾಗೂ ನಾನಾತ್ಮನಲ್ಲಿ ಶಿವಬಾಬಾರವರು ಸಂಪೂರ್ಣ ಕಲ್ಯಾಣದ ಭಾವನೆಯನ್ನು ಎಮರ್ಜ್ ಮಾಡುತ್ತಿದ್ದಾರೆ. ಜೊತೆ ಜೊತೆಗೆ ಸ್ನೇಹ ಹಾಗೂ ಶಕ್ತಿ ಸ್ವರೂಪದ ಹೊಳಪನ್ನು ತುಂಬುತ್ತಿದ್ದಾರೆ.
ಇದರಿಂದ ನನ್ನ ಸ್ಮೃತಿಯು ಹಾಗೂ ಸ್ಥಿತಿಯು ಪವರ್ಫುಲ್ ಆಗುತ್ತಿದೆ. ನನ್ನ ಸ್ಥಿತಿಯನ್ನು ಈ ರೀತಿ ಶಕ್ತಿಶಾಲಿ ಮಾಡಿಕೊಂಡು ನನ್ನನ್ನು ಕೂಗುತ್ತಿರುವಂತಹ ಭಕ್ತರಿಗೆ ನನ್ನ ಮೂಲಕ ಪರಮಾತ್ಮನ ಅನುಭೂತಿಯನ್ನು ಮಾಡಿಸುತ್ತಿದ್ದೇನೆ. ನನ್ನ ಆತ್ಮಿಕ ರೂಪ, ಆತ್ಮಿಕ ದೃಷ್ಟಿ ಹಾಗೂ ಕಲ್ಯಾಣಕಾರಿ ವೃತ್ತಿಯ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತಿದ್ದೇನೆ. ಆತ್ಮಿಕ ಆಕರ್ಷಣೆಯಲ್ಲಿ ಎಲ್ಲರನ್ನು ಬಂಧಿಸುತ್ತಿದ್ದೇನೆ. ನಾನು ಈ ಸ್ಥೂಲ ದೇಹದಿಂದ ಭಿನ್ನ ಅವ್ಯಕ್ತ ವತನ ವಾಸಿಯಾಗಿದ್ದೇನೆ. ಅಂತಃವಾಹಕ ಶರೀರದ ಮೂಲಕ ಜಗತ್ತಿನ ಆತ್ಮಗಳ ಸೇವೆ ಮಾಡುವುದು ನನ್ನ ಪರಮೋತ್ಕೃಷ್ಟ ಗುರಿಯಾಗಿದೆ. ಅನ್ಯರಿಂದಲೂ ಪುರುಷಾರ್ಥವನ್ನು ಮಾಡಿಸುತ್ತ ಭಿನ್ನ ಭಿನ್ನ ಅನುಭವಗಳನ್ನು ಮಾಡುವ ವರದಾನವನ್ನು ಪರಮಾತ್ಮನಿಂದ ಎಲ್ಲರಿಗೂ ಪ್ರಾಪ್ತಿ ಮಾಡಿಸುತ್ತಿದ್ದೇನೆ. ವಿಶೇಷವಾಗಿ ಇಡೀ ಸಾಕಾರ ಸೃಷ್ಟಿಯನ್ನು ಅಂತರ್ವಾಹಕ ಶರೀರದೊಡನೆ ಸಂಪೂರ್ಣ ಸಾಕಾರ ಸೃಷ್ಟಿಯಲ್ಲಿ ಸಂಚಾರ ಮಾಡುತ್ತಿದ್ದೇನೆ. ನಾನು ಮಾಸ್ಟರ್ ದುಃಖಹರ್ತ ಸುಖಕರ್ತ, ಈ ಪ್ರಪಂಚದ ಎಲ್ಲ ಅಲೆಗಳಿಂದ ಭಿನ್ನ, ದುಃಖದ ಅಲೆಗಳಿಂದ ಭಿನ್ನ ಹಾಗೂ ಅನ್ಯರನ್ನು ಸಹ ದುಃಖದಿಂದ ಭಿನ್ನ ಮಾಡುವಂತಹ ಶ್ರೇಷ್ಠ ಆತ್ಮ ನಾನಾಗಿದ್ದೇನೆ. ನನ್ನ ಸ್ಥಿತಿಯ ಸ್ಟೇಜ್ ಸಂಪೂರ್ಣವಾಗಿ ತಯಾರಾಗಿದೆ. ಈ ಪವರ್ಫುಲ್ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಸಿದ್ಧಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿ
ಎಲ್ಲ ಆತ್ಮಗಳ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಿರುವೆ. ನಾನು ಗೋಮುಖವಾಗಿ ನನ್ನ ಬಾಯಿಂದ ಪರಮಾತ್ಮನ ಜ್ಞಾನದ ಗಂಗೆಯನ್ನು ಹರಿಸುತ್ತಿರುವೆನು. ನಾನು ಸ್ವಯಂ ಸಂತುಷ್ಟಮಣಿಯಾಗಿ ಅನ್ಯರನ್ನು ಸಂತುಷ್ಟಗೊಳಿಸುವಂತಹ ಆತ್ಮನಾಗಿದ್ದೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯ ಮೇಲೆ ಬಹಳಷ್ಟು ಅಟೆನ್ಷನ್ ಇದೆ. ಏಕೆಂದರೆ ಪರಮಾತ್ಮನು ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟವನ್ನು ನನ್ನ ತಲೆಯ ಮೇಲೆ ಇಟ್ಟಿರುವರು. ನನ್ನ ಪ್ರತಿಯೊಂದು ಹೆಜ್ಜೆಯು ಜಗತ್ತಿನ ಮೇಲೆ ಪ್ರಭಾವ ಬೀಳುವುದಿದೆ. ಅದಕ್ಕಾಗಿ ನನ್ನ ಒಂದೊಂದು ಹೆಜ್ಜೆಯು ಅತಿ ಶ್ರೇಷ್ಠವಾಗಿದೆ. ನಾನು ಜಗತ್ ಪರಿವರ್ತನೆಗೆ ನಿಮಿತ್ತನಾಗಿ ಪ್ರತಿ ಹೆಜ್ಜೆಯನ್ನು ಇಡುತ್ತಿರುವೆನು. ನನ್ನಲ್ಲಿರುವಂತಹ ಆಲಸ್ಯವು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳುತ್ತಿದೆ. ನನ್ನ ಪ್ರತಿಯೊಂದು ಕರ್ಮವು ವಿಶ್ವ ಸೇವೆಗಾಗಿ ಇದೆ, ವಿಶ್ವ ಕಲ್ಯಾಣಕ್ಕಾಗಿ ಇದೆ. ನಾನಿಡುತ್ತಿರುವಂತಹ ಹೆಜ್ಜೆಗಳು ಮಹಿಮೆಗೆ ಯೋಗ್ಯವಾಗುತ್ತಿದೆ, ಚರಿತ್ರೆಗೆ ಗಾಯನ ಯೋಗ್ಯವಾಗಿದೆ. ವಿಶ್ವದ ಪರಿವರ್ತನೆಯ ಜವಾಬ್ದಾರಿಯನ್ನು ಹೊತ್ತಿದ್ದರೂ ಸಹ ನಾನು ಸಂಪೂರ್ಣವಾಗಿ ಹಗುರನಾಗಿರುವೆನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. Thank you.
Thank you.
ಶೀತಲವು ಮುಖದಿ ಸುಮಧುರ ನುಡಿಯೂ ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಹೃದಯ ಸಿಂಹಾಸನಧಾರಿಗಳು ಸಂಗಮಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಮಹಿಮೆ ಹಾಡುವರು ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು ತಪಸ್ವಿ ಜೀವನದ ಪ್ರಖರತೆಯಿಂದ ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯೂ ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಶಿವ ಸಂದೇಶವ ನೀಡುವರು ಶಿವ ಸಂದೇಶ